ಎಲ್ಲರಿಗೂ ಅಮ್ಮು ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಗೋಧಿ ಹಿಟ್ಟಿನ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಇದು ಗೋಧಿ ಹಿಟ್ಟಿನ ದೋಸೆ. ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಇದು. ಬನ್ನಿ ಇದು ಮಾಡೋದು ಹೇಗೆ ಅಂತ ನೋಡೋಣ. ಗೋಧಿ ಹಿಟ್ಟಿನ ದೋಸೆ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು: ಗೋಧಿ ಹಿಟ್ಟು, ಉಪ್ಪು, ಎಣ್ಣೆ. ಈಗ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. 2 ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡೋಣ. ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡಬೇಕಾಗತ್ತೆ. ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಟ್ಕೋಬೇಕಾಗತ್ತೆ. ನೀವು ಬೇಕಾದರೆ ನೀರು ದೋಸೆ ಹದಕ್ಕೂ ಮಾಡಿಕೊಂಡು ನೀರು ದೋಸೆನೂ ಮಾಡ್ಕೋಬಹುದು. ತುಂಬ ರುಚಿಯಾಗಿರುತ್ತೆ ಇದು. ಇದು ಗಂಟಿಲ್ಲದೆ ಇರೋ ಹಾಗೆ ಕಲಸ್ಕೋಬೇಕು, ಅದಕ್ಕಾಗಿ ಕೈಯಲ್ಲೇ ಕಲಿಸ್ತಾ ಇರೋದು ಇದನ್ನ. ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಂಡಿದ್ದೀವಿ. ಇದನ್ನು 1/2 ಗಂಟೆ ಮುಚ್ಚಿಡಬೇಕು. ಈಗ ಗೋಧಿ ಹಿಟ್ಟು ಇದು ಮಿಕ್ಸ್ ಮಾಡಿ ಇಟ್ಟು 1/2 ಗಂಟೆ ಆಗಿದೆ. ಈಗ ದೋಸೆ ಹಾಕ್ಕೊಳ್ಳೋಣ. ಈಗ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಮುಚ್ಚಿಡ್ತಾ ಇದ್ದೀನಿ. ಈಗ ಸರ್ವ್ ಮಾಡ್ತಾ ಇದ್ದೀನಿ. ಈಗ ಇನ್ನೊಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕ್ಕೊಳ್ಳೋಣ. ಇವಾಗ ಆಗಿದೆ ನೋಡೋಣ. ಈಗ ಗೋಧಿ ಹಿಟ್ಟಿನ ದೋಸೆ ರೆಡಿಯಾಗಿದೆ. ಇದು ತುಂಬ ಚೆನ್ನಾಗಿರುತ್ತೆ ಇದು. ಇದ್ರ ಜೊತೆ ಯಾವುದೇ ಸಾಂಬಾರು ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.